हेलो स्मार्ट हेलो इंजीनियर। हेलो हाँ हेलो ये ना हेलो ना लेई ना हेला ऊट आयता ए यारा नीना हलो यारा नीना ಅಲ್ಲ ನಾನು ನಿಮ್ ಅಭಿಮಾನಿ ಅಣ್ಣ. ಏಯ್ ಯಾರಿಗ್ ಬೇಕು ನಿಮ್ ಅಭಿಮಾನಿ ಬಿಡ್ರ ಒಬ್ಬಂಟಿ ಅವ್ರ ಹತ್ರ ಅಣ್ಣ ನೀವ್ ಆತರ ಮಾತಾಡ್ಬಿಟ್ರೆ ಈಗಲೇ ನಾನು ಸೂಸೈಡ್ ಮಾಡ್ಕೊಡ್ತೀನಿ ಅಣ್ಣ. ಏಯ್ ಯಾಕಂದ್ರೆ ನಾವೆಲ್ಲ ಇಲ್ವೇನ ಅಣ್ಣ ನಿಮ್ಗೆ ನೋಡು ಚೆನ್ನಾಗಿರಲ್ಲ ನೀನ್ ಬದುಕೋದ್ ನೋಡ್ಕೋ ನಿಮ್ ತಂದೆ ತಾಯಿನ ಸಾಕೋದ್ ನೋಡ್ಕೋ ಕತ್ತೆ ಅಣ್ಣ. ನೀವು ಆತರ ನೀನ್ ನನ್ಗೆ ಯಾರು ಇಲ್ಲ ಅಂದ್ಬಿಟ್ರೆ ನನ್ಗೆ ಬೇಜಾರಾಗೋಯ್ತು ಅಣ್ಣ. ಯಾವನ್ನ ನೀನು ಅಣ್ಣ ಅಭಿಮಾನಿ ಅಣ್ಣ. ಯಾವೂರು ಅಣ್ಣ? ಬೆಂಗಳೂರು ಅಣ್ಣ. ನೋಡು ಇವೆಲ್ಲ ಬಿಟ್ಬಿಡು. ಏಯ್ ಗಂಡಸ್ರು ಯಾರು ಸೂಸೈಡ್ ಅಂತ ಹೇಳಲ್ಲ. ನೀವ್ ಈ ತರ ಮಾತಾಡಿದ್ರೆ ಗಂಡಸ್ತನದ ಲಕ್ಷಣ ಅಲ್ಲ ಸೂಸೈಡ್. ನಮ್ಮ ಅಣ್ಣ ಒಳ್ಳೆ ಎತ್ತಿರ್ಕೋಬೇಕು ಅಂತ ಆಸೆ ಇರೋದ್ ನಮ್ಗೆ. ನಿಮ್ ಜೀವನ ನೀವ್ ನೋಡ್ಕೊಳ್ರ. ನಂದು ಒಳ್ಳೆ ಬೇರೆ ರೀ ಜೀವನ. ನನ್ನ ಆದಿನೇ ಬೇರೆ ಕಂಡ್ರು. ನನ್ ಬದುಕ್ತಾ ಇದೀನಿ ದೇಶಕ್ಕೋಸ್ಕರ ಒಬ್ಬನೇ ಬದುಕ್ತೀನಿ. ನೀವೆಲ್ಲ ಚೆನ್ನಾಗ್ ಬದುಕ್ರಿ. ನೀವೆಲ್ಲ ಚೆನ್ನಾಗಿರ್ಲಿ ಅಂತ ನಾನು ಬದುಕ್ತಾ ಇದೀನಿ. ನೀವು ಕೂಡ ನನ್ ಜೊತೆ ಬಂದ್ರೆ ಇನ್ಯಾರು ಚೆನ್ನಾಗ್ ಬದುಕೋದು? ನೀವು ನಂತರ ಕಷ್ಟ ಪಡ್ಬೇಕು. ಏಯ್ ಸುಳ್ಳು ಹೇಳ್ಬಿಡ ನೀನು. KGF ಅಭಿಮಾನಿ ನೀನು. ಅಣ್ಣ KGF ಅಣ್ಣ ಹೋಗಿರೋಣ ಮತ್ತೆ ಕೆರಾತ ನೋಡ್ರಣ್ಣ KGF ಗೆ. ಏ ಹೇಳ್ತಾ ಇದಾರಲ್ಲ ಅವರು ಹಂಗೆ ಹಿಂಗೆ ಕರ್ನಾಟಕದ ಗೂಂಡಾಗಿರಿ ತರ ಮಾತಾಡ್ತಾರಲ್ಲ ಅವರು. ಅದ್ರ ವಿರುದ್ಧ ಮಾತಾಡಿದ್ರೆ ಹೊಡಿತಾರಂತೆ ಅಲ್ವಾ? ಅದ್ರಲ್ಲಿ ಏನಾದ್ರೂ ಪರ ಮಾತಾಡ. ನನ್ ಶತ್ರು ಆಗ್ಲಿ ಕಣ, ಒಳ್ಳೆ ಪಿಕ್ಚರ್ ತೆಗಿದೆ ಹೊಗಳ್ದೇ ಇರ್ತೀನಿ. ಸ್ಟೇಟ್ಮೆಂಟ್ ನೋಡಿದೆ ಅಣ್ಣ ನಾನು. ನಿಮ್ ಪ್ರತಿಯೊಂದು ಗಿಡದ್ದೇ ಆಗ್ಲಿ, ಮರದ್ದೇ ಆಗ್ಲಿ, ವೃಕ್ಷದ್ದು ಆಗ್ಲಿ ಅಣ್ಣ, ಪ್ರತಿಯೊಂದು ಅಹೋರಾತ್ರ ಅಂದ್ರೆ ಅಣ್ಣ, ಇದು ಈ ಅಹೋರಾತ್ರ ಅಲ್ಲ ಅಣ್ಣ, ಶಿವರಾತ್ರಿ ತರ ಅಹೋರಾತ್ರ ಎರಡು. ಶಿವರಾತ್ರಿ ಅಹೋರಾತ್ರ ಎರಡು ಒಂದೇ ಅಣ್ಣ. ಆಯ್ತು, ನಾನ್ ಯಾರೇ ನನ್ ಶತ್ರು ಆಗಿರ್ಲಿ, ಅವ್ನ್ ಒಳ್ಳೆ ಪಿಕ್ಚರ್ ತೆಗೆದ್ರೆ ಅವನಿಗೆ ನನ್ ಕೈ ಕುಲುಕ್ತೀನಿ. ಇದ್ಯಾವ್ದು ಇದು ಹೆಸರು ಊರು ಗೊತ್ತಿಲ್ಲ, ಪಿಕ್ಚರ್ ಮಾಡ್ಬಿಟ್ಟು ಇದಕ್ಕಿದ್ದಂಗೆ ಉಡಾಫೆ ಕೊಚ್ಕೊಂಡು ಅದ್ರಲ್ಲಿ ಅಂತ. ಅವನ್ ಯಾವನ ಸುದೀಪ್ ಅದೇನೋ ಮಮ್ಮಿಗೆ ಇದು ಮಾಡಿ ಅವನ್ನೇ ತಲೆ ಕಸ್ಕೊಳ್ಳಿದ. ಇದ್ ಯಾವ್ದಲ್ಲ ನಿಮ್ಗೆ ಅಣ್ಣ ಲೆಕ್ಕ? ಹಂಗಲ್ವೋ, ನನಗೆ ಲೆಕ್ಕ ಇಲ್ಲ. ಆದ್ರೆ ನಿಮ್ಮನ್ನೆಲ್ಲ ಎಳಿಯೋಕ್ ಇಷ್ಟ ಇಲ್ಲ, ಯಾಕಂದ್ರೆ ನೀವು ಚೆನ್ನಾಗಿರ್ಬೇಕು. ಅಣ್ಣ ನೀವಿದ್ರೆ ನಾವಣ್ಣ. ಯಾಕ ಹಂಗ್ ಮಾತಾಡ್ತೀಯ? ಯಾವ ಊರು ನಿಂದು? ಅಣ್ಣ ಮಾಗಿ ರೋಡ್, ಬೆಂಗಳೂರು ಬಲರೆಡ್ಡಿ ಅಣ್ಣ ನಂದು. ಹೌದಾ ಬಂಗಾರು? ನೀನ್ ಚೆನ್ನಾಗಿರಪ್ಪ, ಇದಕ್ಕೆಲ್ಲ ಬರ್ಬೇಡ ನೀನು. ಅಣ್ಣ ನೀವ್ ಚೆನ್ನಾಗಿದ್ರೆ, ನಿಮ್ ಆಶೀರ್ವಾದ ಇದ್ರೆ, ಶ್ರೀರಾಮನ ಆಶೀರ್ವಾದ ಇದಂಗ ಅಣ್ಣ ನಮ್ಗೆ. ಯಾಕ ಹಂಗ್ ಮಾತಾಡ್ತೀಯ? ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ನಾನೊಬ್ಬ ಡಸ್ಟ್ ಪಾರ್ಟಿಕಲ್ ಕಣ, ಮಣ್ಣಿನ ಕಣ. ಅಣ್ಣ ಯಾರಾನ ಹೇಳಿದ್ರ ಆತರ ಅಣ್ಣ? ಅಣ್ಣ ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಣ್ಣ, ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನಿಮ್ ಅಭಿಮಾನಿಗಳು ಗೊತ್ತಣ್ಣ. ಯಾರು ಅಭಿಮಾನಿ? ನಂಗೆ ಯಾರು ಇಲ್ಲಪ್ಪ. ನನ್ನ ಅಭಿಮಾನಿ ಸಂಘನು ಇಲ್ಲ, ಅಭಿಮಾನ ಭಂಗನು ಇಲ್ಲ. ಒಬ್ಬನೇ ಒಬ್ನು, ಎಲ್ಲೋದ್ರು ಒಬ್ನೇ, ಇಡ್ಲಿ ತಿಂದ್ರು ಒಬ್ನೇ, ಕಾಫಿ ಕುಡಿದ್ರು ಒಬ್ನೇ. ಅಣ್ಣ ತಂದೆ ತಾಯಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಣ್ಣ, ಸೆಕೆಂಡ್ ನೆಕ್ಸ್ಟ್ ಕೊಡೋದೇ ನಿಮ್ಗೆ. ನನಗ್ ಬೇಡುವ ನಿಮ್ ಸುತ್ತಮುತ್ತಲು ಇರೋ ಮರ ಗಿಡ ನಾಯಿ ನರಿ ಪ್ರಾಣಿ ಪಕ್ಷಿ ಎಲ್ಲಾರನ್ನ ಚೆನ್ನಾಗಿ ನೋಡ್ಕೊಂಡಿರಿ ಸಾಕು. ಅಣ್ಣ ನಾವು ನಾಯಿ ನರಿ ಗಿಡ ಮರಗಳೆಲ್ಲ ಆರ ಪ್ರಾಣನೇ. ನಾವೆಲ್ಲ ಪ್ರತಿ ಒಂದು ಗಿಡ ಒಂದು ಮರ ನೋಡಿದ್ರು ಆರ ಪ್ರಾಣ ಅಂತ ಅನ್ಕೊಳ್ಳೋದೇ ಅಣ್ಣ ನಾವು. ಅಯ್ಯೋ ನೀನ್ ಯಾರೋ, ನಿನ್ನ ಕೊಲ್ತಾ ಇದೀಯ ಕಣ. ಅಷ್ಟೊಂದಿಲ್ಲಪ್ಪ ನಾನು, ನಾನು ಉಲ್ಬಾನ ಕಣ. ಅಣ್ಣ ಒಂದ್ ಮರ ನೋಡಿದ್ರು ಇವತ್ತು ಆರ ಪ್ರಾಣ. ನೀವೊಂದು ಗಿಡಕ್ಕೆ ಒಂದ್ ಮರಕ್ಕೆ ಮಳೆ ಹೊಡೆದಾಗ ಹೋಗ್ಬಿಟ್ಟು ಗಲಾಟೆ ಮಾಡಿತ್ತು. ಮತ್ತೆ ಒಂದೂ ನಾವ್ ನೋಡಿದ್ವಿ ಅಣ್ಣ. ನೋಡು ಮನೆ ಮೇಲೆ ರೌಡಿಗಳನ್ನ ಬಿಟ್ಟು ಹೆಣ್ಮಕ್ಳು ಹೋಗ್ಬಿಟ್ಟು ನಮ್ ಮನೆಗೆ ರೌಡಿಗಳು ಬಂದು ಹೊಡಿಯಕ್ ಹೋದ್ರು ಅಂತ ಕಂಪ್ಲೇಂಟ್ ಕೊಟ್ರೆ, ಅವ್ರು ಉಲ್ಟಾ ಕಂಪ್ಲೇಂಟ್ ಮಾಡ್ಬಿಟ್ಟು ನನಗೆ ಇಲ್ಲಿ ಪಾಸ್ಪೋರ್ಟ್ ಬೇರೆ ಸ್ಟೇಟ್ ಅಲ್ಲಿ ಹೊಡೆದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಇವನು ಒಳ್ಳೆ ಮನುಷ್ಯ ಅಂತ. ಬಂದು 6-7 ಜನ ಪೊಲೀಸ್ ಆಫೀಸರ್ಸ್ ಪೊಲೀಸ್ ಸ್ಟೇಷನ್ ಯಾಕೆಲ್ಲ ತಲೆ ಕಿಸ್ಕೊತೀರಣ? ನಿಮ್ಮಿಂದೆ ಲಕ್ಷಾಂತರ ಜನ ಅಣ್ಣ, ನಿಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನೀವು ನೀವ್ ಯಾರನ್ನೂ ಇದಕ್ಕೆ ಇಂಟರ್ವ್ಯೂ ಮಾಡ್ಕೊಳಲ್ಲ, ಅವ್ರವ್ರ ಜೀವನ ಅವ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟೀರಾ. ಮತ್ತಿನ್ನೇನು ಅಭಿಮಾನಿಗಳು ಅವನ್ ಅವನಿಗಿಂತ ಅಭಿಮಾನಿಗಳು ನಿಮ್ಗೆ ಎಷ್ಟವ್ರೆ ಅಂತ ನಿಮ್ಗೆ ಗೊತ್ತಿಲ್ಲ ಅಣ್ಣ. ಹಂಗಲ್ಲಪ್ಪ, ನನ್ಗೆಲ್ಲರೂ ಸುಖವಾಗಿರ್ಬೇಕು. ಎಲ್ಲರೂ ದೇಶಭಕ್ತಿ ಮಾಡಿದ್ರೆ ಅದೇನೋ ಅಂತಾರೆ. ಎಲ್ಲರೂ ಗಡಿ ಕಾಯ್ದ್ರೆ ಮನೇಲಿ ಊಟ ಯಾರು ಮಾಡ್ತಾರೆ? ಅಡಿಗೆ ರೈತ ಎಲ್ಲ ಇರ್ಬೇಕು. ಹಂಗಲ್ಲ ನೋಡು, ನಾನು ಇಟ್ಬಿಡ್ತೀನಿ ಫೋನು. ನನ್ಗೆ ಎರಡು ತಪ್ಪು ಮಾತಾಡಿದ್ಯಾ ನೀನು? ಒಂದು ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾನೆ. ಹಂಗೆಲ್ಲ ಮಾತಾಡ್ಬಿಡಪ್ಪ, ನಿನ್ ಕಾಲ್ ಮುಟ್ತೀನಿ.
ನನ್ಗೆ ನನ್ಗೆ ಯಾರನ್ನ ನನ್ ಶತ್ರುಗಳು ಸುಖವಾಗಿರ್ಬೇಕು ಅಂತ ಬಯಸ್ತೀನೋ ನಾನು, ಯಾರು ಕೆಡು ಆಗ್ಬಾರ್ದು. ಅಣ್ಣ ರೂಪೇಶ್ ರಾಜ್ ಅಡ್ಡ ಬಂದ್ಬಿಟ್ಟು ಕಸ, ನೀವು ಬಂದ್ಬಿಟ್ಟು ರಸ. ಕಸನ ಹೊರಗಡೆ ಕೇಸಿಯರ್ದವು ಇರ್ಲಿ, ಅವನು ಎಲ್ಲ ಸುಖವಾಗಿ ಬದುಕೊಳ್ಳಿ, ತಪ್ಪು ಮಾಡಿದ್ರೆ ಮಾತ್ರ. ಇದೇ ಕನ್ನಡ ಮಹೋತ್ಸವ ನವೆಂಬರ್ ಒಂದೇ ತಾರೀಕಣ, ನಿಮ್ಮ ಅವ್ರ ಹತ್ರ ಅಭಿಮಾನಿಗಳ ಸಂಘಟ ಒಬ್ಬನ್ ಹೋಗ್ಬಿಟ್ಟಣ. ಇನಾಗ್ರೇಷನ್ ನೀವೇ ಬರ್ಲೇಬೇಕಣ್ಣ, ನೀವು ಮಹಾರಾಷ್ಟ್ರದಲ್ಲಿ ಇದ್ದೀರಾ ಗೊತ್ತು ನಂಗೆ. ಅಕ್ಕನ ಮದ್ವೆಗೆ ಶಾಸ್ತ್ರ ಬಳೆ ಶಾಸ್ತ್ರದಿಂದ ಪ್ರತಿಯೊಂದು ನೋಡಿ ನನ್ನ ವಿಡಿಯೋ. ನಿಮ್ ಮನೆಗಳಲ್ಲಿ ಚೆನ್ನಾಗಿ ಮದ್ವೆಗಳಾಗ್ಬೇಕು, ಎಲ್ಲಾರು ಸುಖವಾಗಿರ್ಬೇಕು. ಅದು ನೀವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿದ್ದಂಗೆ, ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾರೆ. ಯಾರು ನೀನು, ನಿನ್ ವಯಸ್ಸು ಎಷ್ಟು? ಮಂಜುವಂತ ನಾನು ಮಂಜುವಂತ ಇಲ್ಲೆಲ್ಲ ಆರ ಹತ್ರ ಸಂಘ ಅಂದಲೇ ಕಟ್ತೀವಿ. ನಿಮ್ಮ ಹೆಸರು ಆರ ಹತ್ರ ಸಂಘ ಅಂದಲೇ ಕಟ್ತೀವಿ. ನವೆಂಬರ್ ಒಂದನೇ ತಾರೀಕು ಬಂದ್ಬಿಟ್ಟು ನೀವು ಎಲ್ಲೇ ಇದ್ರು ಬಂದ್ಬಿಟ್ಟು ನಾವು ಫೋನ್ ಮಾಡ್ದಾಗಣ. ನೀವು ಬಂದ್ಬಿಟ್ಟು ಇನಾಗ್ರೇಷನ್ ಮಾಡ್ಬಿಟ್ಟೆ ಹೋಗ್ಬೇಕಣ್ಣ. ಸುಮ್ನಿರೋ, ನಂಗೆ ಇಷ್ಟ ಇಲ್ಲ ಸಂಘಗಳು. ಅಣ್ಣ ನಿಮ್ ಮನೆ ಮಕ್ಳಿಗೆ ಇಷ್ಟ ಮಾಡ್ಲಿಲ್ಲ ಅಂದ್ರೆ ಹೆಂಗಣ? ನಿಮ್ ಮನೆಗೆ ನೀವು ಬರಲ್ವಣ? ಪ್ರಕೃತಿ ಸೇವೆ ಅಂದ್ರೆ ನಮ್ಗೇನ್ ತೊಂದ್ರೆ ಇಲ್ಲ ಅಣ್ಣ. ಚೆನ್ನಾಗಿರಪ್ಪ, ನೀನ್ ಹಿಂಗೆಲ್ಲ ಮಾಡ್ಬೇಡಿ ನೀವು, ಬಟ್ ಸುಖವಾಗಿರಿ. ಅಪ್ಪ ಅಮ್ಮ ನಿಮ್ಮನ್ನ ಬೇಡ. ಏನು ಬಂಗಾರ? ಮಂಜು ಅಂತ ಅಣ್ಣ, ನಾನು ಒಂದು ನೋ ಗಿಡ ಬೆಳೆಸಿನ. ನಾನು ನೋ ಗಿಡ ಎಲ್ಲ ಮರ ಮಾಡಿದ್ದೀನಿ ಆಲ್ರೆಡಿ ನಿಮ್ಮ ಇನ್ಸ್ಪಿರೇಷನ್ ಇಂದ. ಹೌದೇನು? ಹೌದೇನು? ಕಾಪಾಡ್ಕೊಂಡ್ರೆ ಅದ್ರ ಗಿಡ ಅದೇ ಬೆಳೆಸ್ಕೊಳತ್ತೆ ಗೊತ್ತಾ ನಿಂಗೆ? ಇಲ್ಲ, ನಾನು 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 ಸ್ವಂತ ಒಂದು 100 ಗಿಡ ನೆಟ್ಟಿ ಅದೇ ಒಂದು 6 ವರ್ಷ ಆಯ್ತು. ಅಲ್ಲಿ ಮರ ಮಾಡಿದೀನಿ ನಿಮ್ಮ, ಅದೇ ನಿಮ್ಮ ಇನ್ಸ್ಪಿರೇಷನ್ ಇಂದ. ನಿಮ್ ವಿಡಿಯೋಗಳು ನೋಡಿ ನೀವು ಕುಡಿಬಾರ್ದು, ಸಿಗರೇಟ್ ಎಲ್ಲ ಸೇದಬಾರ್ದು. 20 ರೂಪಾಯಿ ಸಿಗರೇಟ್ ಒಳಗ ಹೋದ್ರೆ ಕ್ಯಾನ್ಸರ್, ಮನೆ ಮಂದಿಗೆಲ್ಲ ತೊಂದ್ರೆ. ಯಾಕೆ ಸಿಗರೇಟ್ ಸೇದಬಾರ್ದು, ಬೀಡಿ ಸೇದಬಾರ್ದು, ಕುಡಿಬಾರ್ದು, ಈ ರೀತಿ ಬದುಕೋಕ್ ಆಗತ್ತೆ? ನನ್ ಫ್ರೆಂಡ್ಶಿಪ್ ಬಿಟ್ಬಿಟ್ರು ನೀವೆಲ್ಲ, ನಿಮ್ಗೆ ಈ ರೀತಿ ಬದುಕೋಕ್ ಆಗಲ್ವೋ? ಅದೆಲ್ಲ ಮಾಡ್ತೀವಿ ಬೇಡ ಬಂಗಾರ, ಅವೆಲ್ಲ ಇದ್ರೆ ನನ್ ಜೊತೆ ಬೇಡಪ್ಪ. ನೀವು ಹೆಂಗ ಮನೆಯವ್ರಿಗೆಲ್ಲ ಒಂದ್ ಮನೆಗೆ ಮಗುಗ ಒಂದು ಬಿಸ್ಕೆಟ್ ತಗೊಂಡೋದ್ರೆ ಪ್ರೀತಿ ಮಾಡತ್ತಲ್ಲೋ ನೀವು, ಅದ್ರ ಬದಲು ಸಿಗರೇಟ್ ಸೇದ್ಕೊಂಡು ದೇಶ ಅದು ಒಳ್ಳೇದಲ್ಲಪ್ಪ. ದೇಶಕ್ಕೆ ಏನೋ ಸುಖ ಸಿಗತ್ತ ಅದ್ರಲ್ಲಿ. ನಿಮ್ಗೆ ಸುಮಾರು ಕಾಲ್ ಮಾಡಿದೆ ದುಡ್ದಿದ್ದೆಲ್ಲ. 20 ಸಿಗರೇಟ್ ಸೇದಿದ್ರೆ ಎಷ್ಟಾಗತ್ತೆ ಹೇಳ? 400 ರೂಪಾಯಿ ಆಗುತ್ತೆ. 400 ರೂಪಾಯಿ ದಿನಕ್ಕೆ, 700 ರೂಪಾಯಿ ಕೂಲಿ ಸಿಕ್ಕಿದ್ರೆ, 400 ರೂಪಾಯಿ ಸಿಗರೇಟ್ ಹೋದ್ರೆ ಏನೋ ಮಾಡ್ತೀರಿ ನೀವು? 300 ರೂಪಾಯಲ್ಲಿ ಹೆಂಗ ಬದುಕ್ತೀರಿ? ಏನೋ ಹುಚ್ಚಾಟ ಇದು. ನೀವು ಮರ ಕಾಪಾಡದಿದ್ರೆ ಹೋಗ್ಲಿನಪ್ಪ, ನೀವು ಸಿಗರೇಟ್ ಸೇದೋದು ಬಿಟ್ಬಿಡ್ರು, ಕುಡಿಯೋದು ಬಿಟ್ಬಿಡ್ರು, ಏನೋ ಅದರಿಂದ ಪ್ರಯೋಜನ ಏನು? ಏ ದವಡೆ ಕ್ಯಾನ್ಸರ್ ಬಂದ್ರೆ ಅದ್ರ ಮೇಲೆ ಬೊಂಬೆ ಹಾಕಿರತ್ ನೋಡು. ಅವನ್ ಯಾರ ತಲೆ ಕೆಟ್ಟವನು ಡೈರೆಕ್ಟರ್ ತಲೆ ಕೆಟ್ಟವನು ಹೀರೋ ಪಿಕ್ಚರ್ ಅಲ್ಲಿ ಪಿಕ್ಚರ್ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ಬಾಯಲ್ಲಿ ಸಿಗರೇಟ್ ಇಟ್ಕೊಂಡಿರ್ತಾನೆ. ಕಂಬ ಎತ್ತೋದೆಲ್ಲ ಬಾಹುಬಲಿ ಕಾಪಿ ಮಾಡ್ಬಿಟ್ಟು ಅದ್ರಲ್ಲಿ ಎಳದಂಗೆ ಇವನು ಸುಮ್ನೆ ಸ್ಟೈಲ್ ಆಗಿ ಎಳ್ಕೊಂಡು ಹೀರೋಗಳ ಬಗ್ಗೆ ನಮ್ಗೆ ಇಲ್ಲ ಅಲ್ವಾ? ಆದ್ರೆ ಸಿಗರೇಟ್ ಹಾಕೋಬೇಕು ನಿಂಗೆ ಸಿಗರೇಟ್ ಹಾಕಬೇಕು. ಸಿಗರೇಟ್ ಬೇಡ, ನಾವು ಸೇರ್ತೀವಿ. ಬಟ್ ಆದ್ರೆ ನೀವ್ ಹೇಳ್ದಾಗಿಂದ ಗ್ಯಾವ್ದನ ಆಯ್ತು. ಓಕೆ, ಇನ್ಮೇಲೆ ಚೆನ್ನಾಗಿರ್ತೀರಾ ಅಷ್ಟೇ ಸಾಕು. ಅದೇ ಸಂಘ ನಮ್ಗೆ, ಇನ್ನೇನು ಬೇಡ. ಅಲ್ಪರ ಸಂಘ ಅಭಿಮಾನ ಭಂಗ. ನೀವು ಒಳ್ಳೆ ಸಂಘ ಮಾಡಿ, ದೇಶಭಕ್ತಿ ಮಾಡಿ, ಭೇದ ಭಾವ ಇಲ್ಲದೆ ಎಲ್ಲಾರ ಮನೇಲೂ ಊಟ ಮಾಡೋದು, ಎಲ್ಲಾರ್ಗು ಊಟ ಕೊಡೋದು, ಹಂಚ್ಕೊಂಡು ತಿನ್ನೋದು, ಹಬ್ಬ ಮಾಡೋದು ಮಾಡಿ. ಜಾತಿ ಮತ ಕುಲ ಭೇದಗಳನ್ನು ಬಿಟ್ಟು ಬದುಕಿ. ಏ ಕುಣಿದಾಡ್ರೋ ಬೇಡ ಅನ್ನಲ್ಲ, ಎಗರಾಡ್ರೋ ಬೇಡ ಅನ್ನಲ್ಲ, ಕೆಟ್ಟ ಕೆಲಸಗಳು ಮಾಡೋದು ಬಿಟ್ಬಿಟ್ರು. ಓಕೆ ಸರಿ ಅಣ್ಣ, ಆಯ್ತಣ್ಣ, ನೀವ್ ಹೇಳ್ದಂಗೆ ಬಳಸ್ತೀವಣ್ಣ. ಆಯ್ತು, ಓಕೆ ಸರಿ ಅಣ್ಣ.